ಬಗೆದಷ್ಟು ಬಯಲಾಗ್ತಾ ಇದೆ. ಚೈತ್ರ ಕುಂದಾಪುರ ವಂಚನೆ ಕಹಾನ್, 5 ಕೋಟಿ ಡೀಲ್ ರಹಸ್ಯವನ್ನ ಬೆಚ್ಚಿಟ್ಟಿದ್ದಾರೆ ಚೆನ್ನಾನಾಯಕ್ ಪತ್ನಿ ಸಖಿಬಾಯಿ. 5ನೇ ಆರೋಪಿಯಾಗಿರುವ ಚೆನ್ನಾನಾಯಕ್ ಪತ್ನಿ ಸಖಿಬಾಯಿ ಆಕ್ರೋಶ. ಗಗನ್ ಮತ್ತು ಧನ್ರಾಜ್ ಸೇರಿ ನನ್ನ ಗಂಡನನ್ನ ಸಿಲುಕಿಸಿದ್ದಾರೆ. ಗಗನ್ ನಮಗೆ ಪರಿಚಯ ಇಲ್ಲ, ಧನ್ರಾಜ್ ಪರಿಚಯಿಸಿದ್ದು. ಮನೆ ಕಟ್ಟೋ ಹಣ ಕೇಳಿದ್ದಕ್ಕೆ ಮೇಕಪ್ ಮಾಡಿ ವೇಷ ಹಾಕಿಸಿದ್ದಾರೆ, ಅವರನ್ನ ಸಿಲುಕಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ 5ನೇ ಆರೋಪಿಯಾಗಿರುವ ಚೆನ್ನಾನಾಯ್ಕ ಅವರ ಪತ್ನಿ ಸಖಿಬಾಯಿ. ಚೈತ್ರ ಕುಂದಾಪುರ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಸಿಸಿಬಿ ಪೊಲೀಸರು 8 ಜನರನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು AFI ಅಂದರೆ 5ನೇ ಆರೋಪಿಯಾಗಿರ್ತಕ್ಕಂಥ ಚೆನ್ನಾನಾಯ್ಕರನ್ನು ಕೂಡ ಈಗ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ಬಂಧನವನ್ನು ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚೆನ್ನಾನಾಯ್ಕ ಪತ್ನಿಯವರಿದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಿಮ್ಮ ಹೆಸರು? ಮೇಡಮ್, ಏನಾಗಿತ್ತು ಈಗ ಈ ಗಗನ್ಗೂ ಚೈತ್ರ ಕುಂದಾಪುರ ಮತ್ತು ನಿಮ್ಮ ಚೆನ್ನಾನಾಯ್ಕು ಹೇಗೆ ಪರಿಚಯ, ಮತ್ತು ಇವ್ರು ಬೆಂಗಳೂರಲ್ಲಿದ್ದರು, ಮತ್ತು ಯಾವಾಗ ಅಲ್ಲಿಗೆ ಹೋಗಿದ್ರು, ಹೇಗೆ? ಸರ್, ನಮ್ಮದು ಕಡೂರು, ನಮ್ಮ ಮನೆಯವರು ಅಲ್ಲಿ ಸಿವಿಲ್ ವರ್ಕ್ ಮಾಡೋರು. ಆವಾಗ ನಮಗೆ ಧನ್ರಾಜ್ ಅಣ್ಣ ಫ್ರೆಂಡು, ನಮ್ಮ ಮನೆಯವರಿಗೆ ಗಗನ್ ಅಣ್ಣ ಧನ್ರಾಜ್ ಅಣ್ಣನ ಕಡೆಯಿಂದ ಫ್ರೆಂಡು, ಚೈತ್ರ ಮೇಡಮ್ ನಮಗೆ ಗೊತ್ತಿಲ್ಲ. ಆಮೇಲೆ ಇವರು ಧನ್ರಾಜ್ ಅಣ್ಣನು ಗಗನ್ ಅಣ್ಣ ಪರಿಚಯ ಮಾಡಿಸಿರೋದು ನಮ್ಮ ಮನೆಯವರಿಗೆ, ಅಷ್ಟು ಮಾತ್ರ ಅವತ್ತು ಗೊತ್ತು ಸರ್ ಅದು ನಮಗೆ. ಮೇಡಮ್, ಈಗ ಧನ್ರಾಜ್ ನಿಮ್ಮನ್ನು ಯಾವಾಗ ಭೇಟಿ ಮಾಡಿದ್ರು, ಯಾವಾಗ ಬಂದು ಮಾತಾಡ್ಸಿದ್ರು, ನಿಮ್ಮ ಮನೆಗೆ ಬಂದಿದ್ರು ಅವ್ರು ಹೇಗೆ? ನಮ್ಮ ಮನೆಗೆಲ್ಲ ಬಂದಿಲ್ಲ ಅವರು, ಧನ್ರಾಜ್ ಅಣ್ಣ ಅಲ್ಲಿ ಕಡೂರಲ್ಲಿ ಕ್ಯಾಂಟೀನಲ್ಲಿ ನಮ್ಮ ಯಜಮಾನ್ರ ಫ್ರೆಂಡ್ ಎಲ್ಲ ಕಾಫಿ ಟೀ ಕುಡಿದು ಅಲ್ಲಿ ನಮ್ಮ ಮನೆಗೆ ಯಾವತ್ತು ಬಂದಿಲ್ಲ. ಮೇಡಮ್, ಈಗ ಧನ್ರಾಜು ಗಗನ್ ಇಬ್ಬರು ಬಂದು ನಿಮ್ಮ ಹಸ್ಬೆಂಡ್ನ ಹೆಂಗೆ ಇದು ಮಾಡಿದ್ರು ಅಂದರೆ ಈ ಥರ ಪಾತ್ರ ಮಾಡಬೇಕು ಅಂತ ಹೇಳಿದ್ರ, ಏನಂತ ಹೇಳಿ ಅವತ್ತು ಕರ್ಕೊಂಡೋದ್ರು ಅಂತ? ಪಾತ್ರ ಗೀತ್ರ ಮಾಡೋಕ್ಕೆ ಅಂತ ಅವ್ರು ಏನು ಹೇಳಲಿಲ್ಲ. ಅವರು ಕೆಲಸ ಮಾಡ್ತಾ ಇರೋರಿಗೆ ಕಾಲ್ ಮಾಡಿ ಕರ್ಕೊಂಡೋದು. ಕರ್ಕೊಂಡೋದಾಗ ಒಂದು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ಹೋಗೋಣ ನಾಯಕ್ರೆ ಅಂತ ಹೇಳಿದ್ರು. ಏನು ಮೀಟಿಂಗ್ ಬಂದಾಗ ನಾವೊಂದು ಒಬ್ರಿಗೆ ಟಿಕೆಟ್ ಕೊಡಿಸ್ತಾ ಇದ್ದೀವಿ, ಅವ್ರ ಹತ್ರ ನೀವು ಹಿಂದಿಲ್ಲಿ ಮಾತಾಡಿ, ಸ್ವಚ್ಛವಾಗಿ ನಮಗೆ ಹಿಂದಿ ಬರೋಲ್ಲ, ನಿಮಗೆ ಸ್ವಚ್ಛವಾಗಿ ಹಿಂದಿ ಬರುತ್ತೆ, ನೀವು ಮಾತಾಡಿ ಅಂತ ಹೇಳಿದರು. ನಮ್ಮ ಮನೆಯವ್ರಿಗೆ ಹಿಂದಿ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಏನು ಹೇಳಿದರು, ಇಲ್ಲಪ್ಪ ನಾವು ಕೆಲಸ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.